ಕೇಂದ್ರ ಸರ್ಕಾರನೇ ಎಲ್ಲ ಇಟ್ಕೊಂಡ್ಬಿಡ್ತದೆ. ಮಾತೆತ್ತಿದ್ರೆ ಏನು ಬಿಜೆಪಿಯವರು ನರೇಂದ್ರ ಮೋದಿಯವರು ಹೊಗಳದ್ದೇ ಹೊಗಳದ್ದು ಹೊಗಳದ್ದೇ ಹೊಗಳದ್ದು. ವಿಶ್ವಗುರು ಅನ್ನೋದು, ವಿಶ್ವಗುರು ನರೇಂದ್ರ ಮೋದಿಯವರು ವಿಶ್ವಗುರು. ಇವ್ರ ಯೋಗ್ಯತೆಗೆ ಲೀಡರ್ ಬಿ ಅಪೋಸಿಷನ್ ಮಾಡ್ಕೊಳಕ್ಕಾಗಿಲ್ಲ. ಇವರು ಇವ್ರ ಯೋಗ್ಯತೆಗೆ ವಿಶ್ವಗುರು, ಒಬ್ಬ ಲೀಡರ್ ಬಿ ಅಪೋಸಿಷನ್ ಮಾಡೋಕ್ಕಾಗಿಲ್ಲ. ಹಾಗೆ ಮುಗಿದೋಯ್ತು ಬೋತ್ ಗವರ್ನರ್ಸ್ ಅಡ್ರೆಸ್ ಅಂಡ್ ಬಜೆಟ್ ಎರಡು ಹಂಗೆ ಮುಗಿದೋದು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಅಪೋಸಿಷನ್ಗೆ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಲೆಜಿಸ್ಲೇಚರ್ ಅಪೋಸಿಷನ್ ಲೀಡರ್ ಇಲ್ದೇನೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ, ಬಜೆಟ್ ಮೇಲೆ ಚರ್ಚೆ, ಅದಕ್ಕೆ ಉತ್ತರ ಫಾರ್ ದಿ ಫಸ್ಟ್ ಟೈಮ್ ನಡೆದಿರ್ತಕ್ಕಂಥದ್ದು. ಇವ್ರನ್ನ ಡೆಮೊಕ್ರೆಟಿಕ್ ಪಾರ್ಟಿ ಅಂತ ಕರಿಬೇಕಾ? ನರೇಂದ್ರ ಮೋದಿ ಅವ್ರನ್ನ ವಿಶ್ವಗುರು ಅಂತ ಕರಿಬೇಕಾ? ಕರಿಬೇಕಾ ಮನೆ ಅಧ್ಯಕ್ಷರೇ, ಅಲ್ಲ ಮಾನ್ಯ ಸಭಾಪತಿಯವರೇ? ಏನು ಆಡಿ ಹೋಗ್ಬಿಡುತ್ತಾರೆ. ಮತ್ತೆ ಈ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಎಷ್ಟು ಅನ್ಯಾಯ ಆಯ್ತು ಕರ್ನಾಟಕಕ್ಕೆ. ಎಷ್ಟು ಅನ್ಯಾಯ ಆಯ್ತು. 14th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಅವರೆಲ್ಲ ಇಲ್ಲ. ಅವ್ರು ತಿಪ್ಪೇಸ್ವಾಮಿ ಮಾತಾಡಿದ್ರು ಅದ್ರ ಬಗ್ಗೆ, ಅವ್ರು ಇದ್ರು ಮಾತಾಡಿದ್ರು. ಅವರು ಸರ್ಕಾರಿ ನೌಕರರಾಗಿದ್ರು, ಈಗ MLC ಆಗಿದ್ದಾರೆ. ಅವ್ರು ಮಾತಾಡಿದ್ರು ಅದ್ರ ಬಗ್ಗೆ. 14th ಕಮಿಷನ್ಗೂ 15th ಕಮಿಷನ್ಗೂ ನಮ್ಗೆ ಎಷ್ಟು ನಷ್ಟ ಆಯ್ತು ಅಂತ